ನಮಸ್ಕಾರ ಸ್ನೇಹಿತರೆ, ದಿಸ್ ಅಮಿತ್ ಹಿಯರ್. ಐ ಆಮ್ ಅ ಸರ್ಟಿಫೈಡ್ ಯೋಗ ಟ್ರೈನರ್ ಅಂಡ್ ಎ ನ್ಯೂಟ್ರಿಷನ್ ಕೋಚ್. ನಮ್ಮಲ್ಲಿರುವ ಬೊಜ್ಜು ಕಡಿಮೆ ಆಗದೇ ಇರಲಿಕ್ಕೆ ಒಂದು ಮೂಲ ಕಾರಣ ಏನು ಅಂತಂದ್ರೆ, ನಮ್ಮ ಮೆಟಾಬಾಲಿಸಂ ವೀಕ್ ಆಗಿರುತ್ತೆ, ಕುಗ್ಗಿ ಹೋಗಿರುತ್ತೆ. ಮೆಟಾಬಾಲಿಸಂ ಅಂತಂದ್ರೆ ಏನು? ನಮ್ಮಲ್ಲಿ ಕ್ಯಾಲೋರಿಗಳು ಬರ್ನ್ ಆಗಿ ಏನು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಆ ಪ್ರೊಸೆಸ್ ಅನ್ನ ನಾವು ಮೆಟಾಬಾಲಿಸಂ ಅಂತ ಕರಿತೀವಿ. ಆ ಮೆಟಾಬಾಲಿಸಂ ವೀಕ್ ಆದಾಗ ನಾವು ಎಷ್ಟು ಎಕ್ಸರ್ಸೈಸ್ ಮಾಡಿದ್ರೂ ಕೂಡ ನಮ್ಮ ವೇಟು ಕಡಿಮೆ ಆಗಲ್ಲ. ಯಾಕಂದ್ರೆ ನಾನು ಕೂಡ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. 2012 2016 ತುಂಬಾ ಪ್ರಯತ್ನ ಪಡ್ತಾ ಇದ್ದೆ ವೇಟ್ ಲಾಸ್ ಮಾಡ್ಕೊಳ್ಳಿಕ್ಕೆ, ತುಂಬಾ ಎಕ್ಸರ್ಸೈಸ್ ಮಾಡ್ತಿದ್ದೆ, ಆದರೂ ಕೂಡ ಕಡಿಮೆ ಆಗ್ತಿರಲಿಲ್ಲ. ಯಾವಾಗ ನನಗದು ಅರ್ಥ ಆಯ್ತು, ನನ್ನ ಮೆಟಾಬಾಲಿಸಂ ಅನ್ನ ರೀಸೆಟ್ ಮಾಡ್ಕೊಳ್ಳಿಕ್ಕೆ, ನನ್ನ ಮೆಟಾಬಾಲಿಸಂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ ನಾನು ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಅಳವಡಿಸ್ಕೊಂಡೆ. ಸೊ ನನ್ನ ವೇಟು ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಈವನ್ ಟುಡೇ ಐ ಆಮ್ ಮೇಂಟೈನಿಂಗ್ ದಟ್ ವೇಟ್. ಸೊ ಆ ಮೆಟಾಬಾಲಿಸಮು ವೀಕ್ ಆಗಲಿಕ್ಕೆ ಒಂದು ಮೂಲ ಕಾರಣ ಅಂತಂದರೆ ನಮ್ಮಲ್ಲಿರುವ ಟಾಕ್ಸಿನ್ಸ್ಗಳು. ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ಗಳಿಂದ ಏನಾಗುತ್ತೆ, ನಮ್ಮ ಮೆಟಾಬಾಲಿಸಮ್ ವೀಕ್ ಆಗುತ್ತೆ. ಆ ಟಾಕ್ಸಿನ್ಸ್ಗಳು ಸಮರ್ಪಕವಾಗಿ ದೇಹದಿಂದ ಹೋಗಲಿಲ್ಲ ಅಂತಂದರೆ, ಟಾಕ್ಸಿನ್ಸ್ಗಳು ಎಲ್ಲಿಂದ ಬರುತ್ತೆ, ಎನ್ವೈರನ್ಮೆಂಟಿಂದ ಬರುತ್ತೆ, ನಾವು ತಿನ್ನುವ ಆಹಾರದಿಂದ ದೇಹ ಸೇರುತ್ತೆ, ನಮ್ಮಲ್ಲಿ ಆಗುವ ಕೆಮಿಕಲ್ ಬಯೋಲಾಜಿಕಲ್ ಪ್ರೊಸೆಸ್ಸಿಂದ ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಈ ಟಾಕ್ಸಿನ್ಸ್ಗಳು ಸಮರ್ಪಕವಾಗಿ ದೇಹದಿಂದ ಹೊರಗಡೆ ಹೋಗಲಿಲ್ಲ ಅಂತಂದರೆ ನಮ್ಮ ಮೆಟಾಬಾಲಿಸಮನ್ನು ಕುಗ್ಗಿಸಿಬಿಡುತ್ತೆ. ಸೊ ಆ ಮೆಟಾಬಾಲಿಸಮನ್ನು ರೀಸೆಟ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮಲ್ಲಿರುವ ಟಾಕ್ಸಿನ್ಸ್ಗಳನ್ನು ಸಮರ್ಪಕವಾಗಿ ನಾವು ಹೊರಗಡೆ ಹಾಕಬೇಕು. ಸೊ ದಟ್ಸ್ ಅ ರೀಸನ್ ಐ ಹ್ಯಾವ್ ಕ್ರಿಯೇಟೆಡ್ ಅ 7 ಡೇಸ್ ಡಿಟಾಕ್ಸ್ ಆ್ಯಂಡ್ ವೇಟ್ ಲಾಸ್ ಪ್ರೋಗ್ರಾಮ್ ಅಂತ ಹೇಳಿ ನಾನು ಪ್ರೋಗ್ರಾಮ್ ಮಾಡ್ತೀನಿ. ಅದರಲ್ಲಿ 7 ದಿವಸದ ಸಲುವಾಗಿ ನಾನು ಒಂದು ಡೈಟ್ ರೂಟೀನನ್ನು ಹೇಳಿಕೊಡ್ತೀನಿ. ಆ ಡೈಟ್ ರೂಟೀನನ್ನು ನೀವು ಫಾಲೋ ಮಾಡಬೇಕು. ಆ ಡೈಟ್ ಚಾರ್ಟನ್ನು ಕೊಡ್ತೀನಿ. ಡೇ 1 ಏನು ತೊಗೋಬೇಕು, ಡೇ 2 ಏನು, ಮನೆಯಲ್ಲಿ ಎದ್ಕೊಂಡೇ ಮಾಡೋದಿದೆಯಲ್ಲ. ಸೊ ಆ ಡೈಟ್ ರೂಟೀನನ್ನು ನೀವು ಫಾಲೋ ಮಾಡಬೇಕು. ಅದರ ಜೊತೆ ನಾನು ಮೆಡಿಟೇಷನ್ ಸೆಷನ್ಗಳನ್ನು ಮಾಡ್ತೀನಿ, ಲೈವ್ ಸೆಷನ್ಗಳಿರುತ್ತೆ. ಯಾಕಂತಂದರೆ ಎಷ್ಟು ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತೆ, ಹಗುರವಾಗಿರುತ್ತೆ, ಆವಾಗ ದೇಹ ತನ್ನಲ್ಲಿರುವ ಟಾಕ್ಸಿನ್ಸ್ಗಳನ್ನು ಸಮರ್ಪಕವಾಗಿ ಹೊರಗಡೆ ಬಿಡುತ್ತೆ. ಸೊ ಒಂದು ಡೈಟ್ ರೂಟೀನನ್ನು ಮಾಡೋದು 7 ದಿವಸ ಸಲುವಾಗಿ, ಮತ್ತು ಮೆಡಿಟೇಷನ್ ಸೆಷನ್ಗಳನ್ನು ಅಟೆಂಡ್ ಆಗಿ ಮನಸ್ಸನ್ನು ಹಗುರವಾಗಿಟ್ಕೊಳ್ಳೋದು, ಇವೆರಡೂ ನಾವು ಮಾಡಿದಾಗ ನಮ್ಮಲ್ಲಿರುವ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ 7 ದಿವಸದಲ್ಲೇ ನಿಮ್ಮಲ್ಲಿ ಸಣ್ಣ ಬದಲಾವಣೆ ಬರ್ತಾ ಇದೆ, ಎನರ್ಜಿ ಲೆವೆಲ್ ಇಂಪ್ರೂವ್ ಆಗ್ತಾ ಇದೆ, ಯು ವಿಲ್ ಫೀಲ್ ಲೈಟ್ ಆ್ಯಂಡ್ ರಿಜುವಿನೇಟಿವ್. ಸ್ವಲ್ಪ ಬದಲಾವಣೆ ಬರೋದು ಗೊತ್ತಾಗುತ್ತೆ, ನಿಮ್ಮ ವೇಟ್ ಕೂಡ ಸ್ವಲ್ಪ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 7 ದಿವಸದಲ್ಲೇ ನಿಮಗೆ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಟಾಕ್ಸಿನ್ಸ್ಗಳು ಹೊರಗಡೆ ಹೋದಾಗ ನಮ್ಮ ಮೆಟಾಬಾಲಿಸಮ್ ಸ್ವಲ್ಪ ರೀಸೆಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಲೂಸಿಂಗ್ ವೇಟ್ ನ್ಯಾಚುರಲಿ, ನೈಸರ್ಗಿಕವಾಗಿ ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಮೆಟಾಬಾಲಿಸಮ್ ಅನ್ನು ಇಂಪ್ರೂವ್ ಮಾಡಿಕೊಂಡು ನಿಮ್ಮ ವೇಟ್ ಲಾಸ್ ಪ್ರೊಸೆಸ್ ಅನ್ನು ಕಿಕ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ, ಐ ಇನ್ವೈಟ್ ಯು ಟು ಜಾಯಿನ್ ದ 7 ಡೇಸ್ ಡಿಟಾಕ್ಸ್ ಅಂಡ್ ವೇಟ್ ಲಾಸ್ ಪ್ರೋಗ್ರಾಮ್. ನೀವು ಮನೆಯಲ್ಲೇ ಇದ್ದುಕೊಂಡು ವಾಟ್ಸಪ್ ಮುಖಾಂತರ ಇದು ಆಗೋದು ಪ್ರೋಗ್ರಾಮು, ಲೈವ್ ಸೆಷನ್ ಝೂಮಲ್ಲಿ ಇರುತ್ತೆ. ಸೊ ನಾನು ನಿಮಗೆ ಲಿಂಕ್ ಕಳಿಸಿರ್ತೀನಿ, ಆ ಸೆಷನ್ಗಳನ್ನು ನೀವು ಅಟೆಂಡ್ ಮಾಡಿ, ಆ ಡೈಟ್ ರೂಟೀನನ್ನು ನಾನು ಏನು ನಿಮ್ಗೆ ವಾಟ್ಸಪ್ಪಲ್ಲಿ ಕೊಡ್ತೀನಿ, ಆ ಡೈಟ್ ರೂಟೀನನ್ನು ನೀವು ಪಾಲನೆ ಮಾಡಬೇಕು. ಡೇ 1 ಡೇ 2 ಅಂತ ಹೇಳಿ ಸ್ಪೆಸಿಫಿಕ್ 7 ದಿವಸ ಸಲುವಾಗಿ 7 ಡೈಟ್ ಚಾರ್ಟ್ಗಳಿರುತ್ತೆ, ಅದನ್ನು ನೀವು ಫಾಲೋ ಮಾಡಿದಾಗ ಅದರ ಜೊತೆ ಮನಸ್ಸನ್ನವನ್ನು ನಾವು ಹಗುರವಾಗಿ ಇಟ್ಕೊಂಡ್ವಿ ಅಂತಂದರೆ, ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ವಿ ಅಂತಂದರೆ ನಮ್ಗೆ ಗೊತ್ತಾಗುತ್ತೆ 7 ದಿವಸದಲ್ಲೇ ನಮ್ಮಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ 3,000 ಪೀಪಲ್ ಹ್ಯಾವ್ ಬೆನಿಫಿಟೆಡ್ ಫ್ರಮ್ ದಿಸ್ ಪ್ರೋಗ್ರಾಮ್. 3,000ಕ್ಕಿಂತ ಜಾಸ್ತಿ ಜನ ಈ ಪ್ರೋಗ್ರಾಮನ್ನು ಅಳವಡಿಸ್ಕೊಂಡು ಬದಲಾವಣೆಯನ್ನು ತರ್ಕೊಂಡಿದ್ದಾರೆ. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಇಟ್, ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಪ್ರೋಗ್ರಾಮನ್ನು ಜಾಯ್ನ್ ಆಗಿ. ಸಿಗ್ತೀನಿ ಪ್ರೋಗ್ರಾಮ್ ಒಳಗಡೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.